ಹಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಹಾಗೆ ನಾನಿವತ್ತು ನಿಮಗೆ ಹೊಸ ರೆಸಿಪಿ ಒಂದು ತೋರಿಸ್ತಿದ್ದೀನಿ ಹಾಗಲ್ಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಬನ್ನಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಇದಕ್ಕೆ ನಾನು ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಫೋರ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ತುಂಬ ಎಣ್ಣೆ ಏನು ಬೇಕಾಗಿಲ್ಲ ಹಾಗೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಟೊಮ್ಯಾಟೊ ಸಣ್ಣದಾಗಿ ಹಚ್ಕೊಂಡಿರುವಂಥದ್ದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ನುಣ್ಣಗೆ ಬೇಕೋಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋವಾಗ ನೋಡಿ ಎಣ್ಣೆ ಎಲ್ಲ ತೇಲ್ ಬರ್ತಾ ಇದೆ ಉಪ್ಪು ಹಾಕ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಅದು ಟೊಮ್ಯಾಟೊ ಎಲ್ಲ ಮೆತ್ತಗಾಗುತ್ತೆ ಅದದು ಗೊಜ್ಜೆಲ್ಲ ಬಿಟ್ರೇ ತುಂಬ ಹಾಗಲಕಾಯಿಗೆ ರುಚಿ ಕೊಡೋದು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥದ್ದು ಏಳು ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ ಮಧ್ಯದಲ್ಲಿರೋ ಬೀಜ ಎಲ್ಲ ಬಿಡಿಸ್ಕೊಳ್ಳಿ ಬೀಜ ಇದ್ದರೆ ತುಂಬ ಕಹಿ ಅನಿಸುತ್ತೆ ಎಳೆ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಈ ರೀತಿ ಎಣ್ಣೆಲೆ ಫ್ರೈ ಮಾಡ್ಕೋಬೋದು ಅಥವಾ ನೀವು ನೀರಲ್ಲಿ ಹಾಕಿ ಕೂಡ ಬೇಯಿಸ್ಕೊಳ್ಬೇಕಾದ್ರೆ ನೀವು ಈ ರೀತಿ ಫ್ರೈ ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನಾವು ಎಣ್ಣೆಲ್ಲೇ ಹಾಕಿ ಫ್ರೈ ಮಾಡ್ತಾ ಇರೋದ್ರಿಂದ ಅದು ಮೆತ್ತಗಾಕ್ಬೇಕು ನೀವು ಬೇಕು ಅಂದರೆ ಬೇಕಾದರೂ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಬೇಕಾದರೂ ಬೇಯಿಸ್ಕೊಬೋದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ಸ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನೋಡಿಕೊಂಡು ಆಗ ರುಚಿ ಹೇಗಿದೆ ಅಂತ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಸತಿ ಎಲ್ಲ ತಿರುಗಿಸ್ಕೊಡಿ ಫ್ರೈ ಮಾಡೋದಕ್ಕೆ ನೋಡಿ ನೀರು ಇದ್ದೀನಿ ನಾನು ನಿಮಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕೋದೇನು ಬೇಡ ಅದು ಬೇಯೋದಕ್ಕೋಸ್ಕರ ನಾವು ನೀರು ಇದ್ದೀವಿ ಈ ರೀತಿ ಗೊಜ್ಜಿದ್ರೆ ಮಟನ್ ಸಾಂಬಾರೆಲ್ಲ ನಿಮಗೆ ಜ್ಞಾಪಕನೇ ಬರಲ್ಲ ಮುದ್ದೆ ಜೊತೆ ಆದರೂ ತಿನ್ಬೋದು ರೊಟ್ಟಿ ಜೊತೆ ಆದರೂ ತಿನ್ಬೋದು ಚಪಾತಿ ಜೊತೆ ಆದರೂ ತಿನ್ಬೋದು ನೋಡಿ ಹಾಗೆ ನಾನು ಇದಕ್ಕೆ ರುಚಿಗೆ ಒಂದು ಐದು ಸ್ಪೂನ್ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಳ್ಳು ಇದ್ದೀನಿ ಬಿಳಿ ಎಳ್ಳು ತುಂಬ ರುಚಿ ಕೊಡುತ್ತೆ ನೀವು ಈ ರೀತಿ ಮಾಡಿ ನೋಡಿ ಡೆಫಿನೆಟಾಗಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರುಚಿ ಹೇಗಿತ್ತು ಅಂತ ಹಾಗೆ ಅದನ್ನು ನೀವು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಹಾಗಲ್ಕಾಯಿನ ಏನು ಬೇಯಿಸ್ಕೊಳ್ತಾ ಇದ್ವಲ್ಲ ಅದಕ್ಕೆ ಎರಡು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ನೀವು ಖಾರ ಕಡಿಮೆ ಬೇಕು ಅಂದರೆ ಖಾರ ಕಡಿಮೆ ಹಾಕ್ಕೊಳ್ಳಿ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಆಗಲಿ ಏನೂ ಕೂಯ್ ಹಾಕಿಲ್ಲ ಅರ್ ಅಚ್ಚ ಖಾರದ ಪುಡಿ ಇದ್ದೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಸಕ್ಕರೆ ಹಾಕಿ ಅಥವಾ ಒಂದು ಚೂರೇ ಚೂರು ಬೆಲ್ಲ ಹಾಕಿದ್ರೂ ಓಕೆ ಅವಾಗ ಕಹಿನೇ ಅನಿಸಲ್ಲ ಚೆನ್ನಾಗಿರುತ್ತೆ ರುಚಿನೂ ಉಪ್ಪು ಹುಳಿ ಖಾರ ಎಲ್ಲ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುದೀತಾ ಇರಬೇಕು ಇವಾಗ ನೀವು ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದು ಕಡಲೆ ಬೀಜ ಮತ್ತು ಎಳ್ಳಿನ ಪುಡಿ ಹಾಕಿ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗಿರುತ್ತೆ ಶುಗರ್ ಇರೋರಿಗೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ನಿ ರುಚಿ ರುಚಿಯಾಗಿ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ತುಂಬ ರುಚಿಯಾಗಿದೆ ಎಲ್ಲ ಈ ರೀತಿ ಗಟ್ಟಿಯಾಗಿ ಗೊಜ್ಜು ಥರ ಆಗುತ್ತೆ ಚಪಾತಿ ರೊಟ್ಟಿ ಮುದ್ದೆ ಜೊತೆ ಅನ್ನದ ಜೊತೆ ಏನು ಬೇಕಾದರೂ ತಿನ್ನಿ ನಾವು ಇಟ್ಸ್ ರೆಡಿ ಟು ಈಟ್ ಈಗ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್